ಇನ್ನು ಈ ಬಗ್ಗೆ ಸಮಾಜ ಪರಿವರ್ತನಾ ಸಮುದಾಯದ ಮುಖ್ಯಸ್ಥ ಎಸ್ ಆರ್ ಹಿರೇಮಠ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಒಂದು ತುಂಬಾ ಮಹತ್ವದ ಮಾತನ್ನ ಈ ಬಳ್ಳೋಟ ಗ್ರೂಪದ ಬಗ್ಗೆ ಸರ್ಕಾರ ತಿಳಿದುಕೊಳ್ಳೋದು, ತನಿಖೆ ಮಾಡೋದು ಮತ್ತು ಅವನ್ನ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಮಾಡುವಂತ ಅತ್ಯವಶ್ಯ ಇದೆ ಅಂತ ಅನ್ನುವ ಒಂದು ಸಮಗ್ರ ಏನು ಮಾಹಿತಿ ನಮ್ಮ ಕಡೆಗಿದೆ. ಅದನ್ನ ನಾವು ಈಗಾಗಲೇ ನಮ್ಮ ಪತ್ರಗಳಲ್ಲಿ ಕೆಲವು ಇವರಿಗೆ ಬರೆದಿದ್ದೇವೆ. ಅದೇನಂದ್ರೆ ಈ ಬಳ್ಳೋಟದವರ ಒಂದು ಗ್ರೂಪ್ ಇದೆ, ಆರ್ ಎಂ ಎಂ ಎಲ್ ಪ್ರೈವೇಟ್ ಲಿಮಿಟೆಡ್ ಅಂತ, ಅಂದ್ರೆ ರಾಮಗಢ್ ಮೈನ್ಸ್ ಅಂಡ್ ಮಿನರಲ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ. ಅಲ್ಲಿ ಅವರು 14.5 ಕೋಟಿ ರೂಪಾಯಿಯನ್ನ ಲೆಹರ್ ಸಿಂಗ್ ಅಂದ್ರೆ ಯಾರು ಬಿಜೆಪಿಯ ಟ್ರೆಜರರ್ ಆಗಿದ್ರು ರಾಜ್ಯಮಟ್ಟದ್ದು, ಅವರು ಫ್ಯಾಮಿಲಿಯವರು ಮಾಡಿದಂತಹ ಒಂದು ಸೆಲ್ ಕಂಪನಿಗೆ ಏನೊಂದು ಫೇಸ್ ವ್ಯಾಲ್ಯೂ ಅಂತಾರೆ ಇಕ್ವಿಟಿ ಶೇರು 10 ರೂಪಾಯಿ ಇರೋದನ್ನ 490 ರೂಪಾಯಿ ಪ್ರೀಮಿಯಂ ಕೊಟ್ಟು ಅವರು 500 ರೂಪಾಯಿಗೆ ತಗೊಂಡಿದ್ದಾರೆ. ಈ ಒಂದು ಗಂಭೀರವಾದಂತಹ ಸಮಗ್ರವಾದಂತಹ ವಿವರಗಳು ನಮ್ಮ ಕಡೆಗಿದೆ. ಇದನ್ನ ಈಗಾಗಲೇ ನಾನು ಪ್ರೆಸ್ ಅವರಿಗೂ ಕೂಡ ಶೇರ್ ಮಾಡಿದ್ದೇನೆ. ನನ್ನ ಅಭಿಪ್ರಾಯದೊಳಗೆ ನಮ್ಮ ಸರ್ಕಾರ ಅದರ ಬಗ್ಗೆ ಒಂದು ಸಮಗ್ರ ತನಿಖೆ ಮಾಡಿ ಅವ್ರನ್ನ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಮಾಡೋ ತನ ಏನದಲ್ಲ ಯಾವುದೇ ವ್ಯವಹಾರ ಆ ಕಂಪನಿ ಕೂಡ ಮಾಡೋದು ತುಂಬಾ ನನ್ನ ಅಭಿಪ್ರಾಯದೊಳಗೆ ಅನ್ಯಾಯಪೂರಿತವಾಗಿತ್ತು ಮತ್ತು ತುಂಬಾ ಅಕ್ರಮವಾಗಿತ್ತು ಅಂತ ಹೇಳಿ ನನ್ನ ಅಭಿಪ್ರಾಯದೊಳಗೆ ಜಸ್ಟಿಸ್ ಸಂತೋಷ್ ಹೆಗಡೆ ಅವರು ಈ ಅದಾನಿ ಎಂಟರ್ಪ್ರೈಸಸ್ ಲಿಮಿಟೆಡ್ ಅಂತ ಏನು ಬೆಳಕೆರೆಯಲ್ಲಿ ಅಕ್ರಮಗಳನ್ನ ಮಾಡಿದ್ದು ಅವರ ಲೀಸ್ ಕ್ಯಾನ್ಸಲ್ ಮಾಡಬೇಕು, ಯಾರ್ಯಾರಿಗೆ ಲಂಚ ಕೊಟ್ಟಿದ್ದಾರೆ ಅವ್ರನ್ನ ಪ್ರಾಸಿಕ್ಯೂಟ್ ಮಾಡಬೇಕು ಮತ್ತು ಇಂತಹ ಕಾರ್ಯಗಳಲ್ಲಿ ತೊಡಗಿದಂತಹ ಈ ಕಂಪನಿಯನ್ನ ಬ್ಲಾಕ್ ಲಿಸ್ಟ್ ಮಾಡಬೇಕು. ಯಾವುದೇ ಟ್ರಾನ್ಸಾಕ್ಷನ್ ಸರ್ಕಾರದ ಜೊತೆಗೆ ಆಗಬಾರ್ದಂತ ಅವರು ತಮ್ಮ ರಿಪೋರ್ಟ್ ನಂಬರ್ 2 ದಲ್ಲಿ ಅಂದ್ರೆ ಏನು ಫೈನಲ್ ರಿಪೋರ್ಟ್ ದಲ್ಲಿ ಏನ್ ಮಾಡಿದ್ರು ಅದನ್ನ ಇಲ್ಲಿ ತುಂಬಾ ಅನ್ವಯ ಆಗ್ತದೆ ಈ ಬಳ್ಳೋಟಾ ಕಂಪನಿ ಅವರಿಗೆ. ಇದು ತುಂಬಾ ಮಹತ್ವದ್ದು, ಗಂಭೀರವಾಗಿದೆ. ಸರ್ಕಾರ ಹಾಗೇನಾದರೂ ಮಾಡಿದರೆ ಅನವಶ್ಯಕವಾಗಿ ನ್ಯಾಯಾಲಯಗಳಿಂದ ಚೀಮಾರಿ ಹಾಕಿಸಿಕೊಳ್ಳುವ ಪರಿಸ್ಥಿತಿ ಅವರಿಗೆ ಬರ್ತದೆ, ಅದನ್ನ ಮಾಡಬಾರದು. ಆದ್ರೆ ಒಂದು ನಾವೇನ್ ನೆನಪಿಡ್ಬೇಕಂದ್ರೆ ಅದು ಬಿಜೆಪಿ ಸರ್ಕಾರ, ಇದು ಕಾಂಗ್ರೆಸ್ ಸರ್ಕಾರ ಅಂತ ಹಂಗಿರೋದಿಲ್ಲ. ಅದೆಲ್ಲವೂ ನಮ್ಮೆಲ್ಲರ ಸರ್ಕಾರ, ಕರ್ನಾಟಕ ಸರ್ಕಾರ. ಆ ಪ್ರತಿಯೊಂದು ಸರ್ಕಾರ ಮಾಡಿದ ತಪ್ಪುಗಳನ್ನ ಇವರೇನೊಂದು ಕ್ರಿಮಿನಲ್ ಮಾಡ್ತಾ ಇದಾರೆ ಈ ಕಂಪನಿಗಳು, ವಿಶೇಷವಾಗಿ ಈ ಏನು ಗಣಿ ಕಂಪನಿಗಳಿದ್ದಾರೆ. ನನ್ನ ಅಭಿಪ್ರಾಯದೊಳಗೆ ಅವ್ರ ಬಗ್ಗೆ ತುಂಬಾ ಜಾಗರೂಕ ಆಗಿರ್ಬೇಕು, ಅಷ್ಟೇ ಅಲ್ಲ ತನಿಖೆ ಮಾಡಲೇಬೇಕು ಮತ್ತು ಹಾಗಿದ್ದ ಅದು ಪ್ರೂವ್ ಆದ್ರೆ ಅವ್ರನ್ನ ಬ್ಲಾಕ್ ಲಿಸ್ಟ್ ಮಾಡಬೇಕು. ಮತ್ತು ಈಗಾಗಲೇ ಇಂತಹ ಇಂಟ್ರಿಮ್ ಸಮಯದೊಳಗೆ ಯಾವುದೇ ಕ್ಲಿಯರೆನ್ಸ್ ಯಾವುದೇ ಇದನ್ನ ಅವರು ಮಾಡಬಾರದು ಅಂತ.